ಮೈಸೂರು ಜನವರಿ 8. ಮೈಸೂರು ಜಿಲ್ಲೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ನರೇಗಾ ನೌಕರರ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ನಗರದ ಜೆಎಲ್ಬಿ ರಸ್ತೆಯ ರೋಟರಿ ಸಭಾಂಗಣದಲ್ಲಿಂದು ಡೈರಿ ಮತ್ತು ಕ್ಯಾಲೆಂಡರ್ ಬಿಡುಗಡೆ ಸಮಾರಂಭ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸುವುದರ ಮೂಲಕ ಉದ್ಘಾಟನೆ ಮಾಡಿ ನೂತನ ವರ್ಷದ ಕ್ಯಾಲೆಂಡರ್ ಮತ್ತು ಡೈರಿಯನ್ನು ಬಿಡುಗಡೆ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ಮಾಜಿ ಸಂಸದರು ಹಾಗೂ ಕೇಂದ್ರ ನರೇಗಾ ಜಾಗೃತಿ ಸಮಿತಿಯ ಮಾಜಿ ಸದಸ್ಯರಾದ ಆರ್ ಧ್ರುವನಾರಾಯಣ, ಹುಣಸೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಎಚ್ಪಿ ಮಂಜುನಾಥ್, ಎಚ್ಡಿ ಕೋಟೆ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಅನಿಲ್ ಚಿಕ್ಕಮಾಧವ್, ಟಿ ನರಸೀಪುರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಅಶ್ವಿನ್ ಕುಮಾರ್, ನರೇಗಾ ಮೈಸೂರು ಜಿಲ್ಲಾ ನೌಕರರ ಕ್ಷೇಮಾಭಿವೃದ್ಧಿ ಸಂಘದ ಗೌರವಾಧ್ಯಕ್ಷರಾದ ಎಚ್ಎಲ್ ಲೋಕೇಶ್, ಪ್ರಧಾನ ಕಾರ್ಯದರ್ಶಿ ರಕ್ಷಿತ್, ಅಧ್ಯಕ್ಷರಾದ ಪಿ ಸುಗಂಧರಾಜು, ಉಪಾಧ್ಯಕ್ಷರಾದ ಕೆ ಭಾನುಮತಿ, ಮೈಸೂರು ಜಿಲ್ಲಾ ಪ್ರತಿನಿಧಿ ಎನ್ ಉಲ್ಲಾಸ್, ಕಾರ್ಯದರ್ಶಿ ಎಸ್ ರಾಘವೇಂದ್ರ, ಖಜಾಂಚಿ ಸಂಧ್ಯಾರಾಣಿಯವರು ಸೇರಿದಂತೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ನರೇಗಾ ನೌಕರರ ಕ್ಷೇಮಾಭಿವೃದ್ಧಿ ಸಂಘದ ಎಲ್ಲಾ ಸದಸ್ಯರುಗಳು ಉಪಸ್ಥಿತರಿದ್ದರು. ವರದಿ ಮಹೇಶ್, ಕ್ಯಾಮರಾಮನ್ ಜಯಶಂಕರ್, ಅಜಯ್ ಅರಸ್, ಶ್ರೀಗರಿ ವಾರ್ತೆಗಾರಿ, ಮೈಸೂರು. ಅನುಮೋದನೆ ತಗೊಂಡು 2006ರಲ್ಲಿ ದೇಶದಲ್ಲಿ ಪ್ರಪ್ರಥಮ ಬಾರಿಗೆ ಈ ಒಂದು ಯೋಜನೆ ಜಾರಿಗೆ ಬಂತು. ತದನಂತರ ದೇಶದ 2008-09 ಸಾಲಿನಲ್ಲಿ ಅದರ ಮುಂಚೆ ಕೆಲವೇ ಜಿಲ್ಲೆಗಳಿಗೆ ಸೀಮಿತವಾಗಿತ್ತು ಈ ಯೋಜನೆ. ನಮ್ಮ ರಾಜ್ಯದಲ್ಲಿ ಚಿತ್ರದುರ್ಗ, ಕೋಲಾರ ಎಲ್ಲೂ ಎಲ್ಲಿ ಬರಪೀಡಿತ ಪ್ರದೇಶಗಳಿದೆ ಆ ಜಿಲ್ಲೆಗಳಿಗೆ ಹೆಚ್ಚಿನ ಆದ್ಯತೆಯನ್ನ ಕೊಡಲಿಕ್ಕೆ ಕೆಲವು ಜಿಲ್ಲೆಗಳನ್ನ ನಾವು ಮಾತ್ರ ಅದು ಆಯ್ಕೆ ಆಗಿತ್ತು. ತದನಂತರ ಈ ಒಂದು ಯೋಜನೆ ಎಲ್ಲಾ ದೇಶದ ಎಲ್ಲಾ ಜಿಲ್ಲೆಗಳಿಗೂ ಆಗ್ಬೇಕು ಅಂತೇಳಿ ಅಲ್ಲಿನ ಯುವ ಪಾರ್ಲಿಮೆಂಟ್ ಸದಸ್ಯರುಗಳು ಮಾನ್ಯ ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಸುಮಾರು 60 ಜನ ಲೋಕಸಭಾ ಸದಸ್ಯರು ಪ್ರಧಾನಮಂತ್ರಿಗಳಾದ ಮನಮೋಹನ್ ಸಿಂಗ್ ಅವ್ರನ್ನ ಭೇಟಿಯಾಗಿ ಮನವಿ ಸಲ್ಲಿಸಿದ ಸಂದರ್ಭದಲ್ಲಿ 2008-09 ಸಾಲಿನಲ್ಲಿ ದೇಶದ ಸುಮಾರು 624 ಜಿಲ್ಲೆಗಳಿಗೂ ಕೂಡ ಈ ಯೋಜನೆ ಜಾರಿಗೊಳ್ಳುತ್ತೆ. ಈ ಒಂದು ಪ್ರಪಂಚದ ಯಾವ ದೇಶದಲ್ಲೂ ಕೂಡ ಇಂಥ ಒಂದು ದೊಡ್ಡ ಯೋಜನೆ ಉದ್ಯೋಗವನ್ನ ಒದಗಿಸ್ತಕ್ಕಂಥ ಯೋಜನೆ ಬೇರೆ ದೇಶದಲ್ಲಿ ಎಲ್ಲೂ ಕೂಡ ಇಲ್ಲ. ಈ ಒಂದು ಯೋಜನೆ ಬಹಳ ನಮ್ಮ ಭಾಗದ ಒಂದು ಕಾರ್ಮಿಕರಿಗೆ ಅದರಲ್ಲೂ ವಿಶೇಷವಾಗಿ ಕೃಷಿ ಕಾರ್ಮಿಕರಿಗೆ ಒಂದು ದೇವರು ಕೊಟ್ಟ ವರ ಅಂತ ಏನು ಹೇಳ್ತೀವಿ ಅವ್ರಿಗೆ ಒಂದು ವರ ಇದ್ದಾರೆ. ಒಂದು ತಾವು ಯಾವ ರೀತಿ ಸೇವಾ ಭದ್ರತೆಗೆ ನಮ್ಗೆ ಅವಕಾಶ ಮಾಡಿಕೊಡಿ ಅಂತ ನೌಕರ ಸಂಘದವ್ರು ತಾವು ಕೇಳಿದ್ರು. ಅದೇ ರೀತಿ ಗ್ರಾಮೀಣ ಪ್ರದೇಶದಲ್ಲಿ ಇರ್ತಕ್ಕಂಥ ಬಡ ಕೃಷಿ ಕಾರ್ಮಿಕರಿಗೆ ಒಂದು ಉದ್ಯೋಗ ಭರವಸೆಯ ಹಕ್ಕು ಕೊಡ್ತಕ್ಕಂಥದ್ದಿದು. ಜೊತೆಗೆ ಆ ಒಂದು ದಿನಗೂಲಿ ಏನಿದೆ ಆ ದಿನಗೂಲಿ ಪುರುಷ ಇರಲಿ ಮಹಿಳೆಯರಿರಲಿ ಸಮಾನವಾದಂತ ಒಂದು ವೇತನವನ್ನ ಅವರಿಗೆ ಸಿಗುವಂತ ಒಂದು ಭದ್ರತೆ ಒದಗಿಸತಕ್ಕಂತ ಮಹತ್ತರವಾದಂತ ಯೋಜನೆ. ನಾನು ಈಗ ನಿಮ್ಗೆ ಭಾಷಣ ಮಾಡಬೇಕು ಸಲಹೆ ಕೊಡ್ಬೇಕು ಅನ್ನೋ ನಾನು ಕೂಡ ಗೊತ್ತಿದ್ದೇನೆ. ನಾನು ಕೂಡ ಭಾಷಣ ಯಾಕಂದ್ರೆ ನನ್ನ ಬಗ್ಗೆ ತಮ್ಮ ಸ್ವಲ್ಪ ಜನ ಗೊತ್ತಿದೆ. ನಮಗೆ ದ್ರೋಣ ಹೋಗೋದು ನನಗೆ ನಿನ್ ಕಮ್ಯುನಿಸ್ಟ್ ಕಣೆ ಅಂತಾರೆ. ಯಾವ್ಯಾವ್ದು ಕೇಳಿದ್ರು ನೀನು ಟೀಕಾಕ್ರಮಕವಾಗಿ ಮಾತಾಡ್ತೀಯ ಅನ್ನೋದೇ ಹೌದಾ ಹೌದಲ್ವ ಸರ್. ನಾನು ಆ ರೀತಿ ಮಾತಾಡ್ಲು ಇಲ್ಲ ನಾನು ಕೂಡ ಪಾಲಿಶ್ ವೇಲಿ ಭಾಳ ಚೆನ್ನಾಗಿದೆ ಒಳ್ಳೇದಿದೆ ಎಲ್ಲರೂ ಒಳ್ಳೆ ಮಾಡ್ತಾ ಇದ್ದೀವಿ ಚಿನ್ನ ಅದನ್ನ ಅಂತ ಮಾತಾಡೋ ನೀನು ಚಿನ್ನಲ್ಲ ಆ ರೀತಿನೇ ಮಾತಾಡ್ಬಿಡ್ತಾರೆ. ವಿಡಂಬನಾತ್ಮಕವಾಗಿ ಮಾತಾಡೋದಕ್ಕೂ ಇವತ್ತು ಈ ಒಂದು ಕಾರ್ಯಕ್ರಮ ಸಂತೋಷ. ಆದರೆ ನನ್ನ ಹತ್ರ ಬಂದಿದ್ರು ಸ್ನೇಹಿತರುಗಳೆಲ್ಲ ಈ ಕಾರ್ಯಕ್ರಮನ ನಾನು ಎಲ್ಲೋ ಮಾಡ್ತೀವಿ ಆರು ಮನೇಲಿ ಮಾಡ್ತೀವಿ ಅಂತ ಬಂದಿದ್ರು. ಅದಕ್ಕೆ ನಾನು ಸಲಹೆ ಕೊಟ್ಟು ಕಳಿಸ್ದೆ ಬೇಡ್ರಪ್ಪ ನಿಮ್ಮೆ ಭಾಳ ಕಂಡುಬಿಡ್ತಾ ಇದೆ ಬೇಡ ಚಿಕ್ಕದಾಗಿ ಚೊಪ್ಪಾಗಿ ಮಾಡ್ರಪ್ಪ ಅಂತ ಆ ಸಲಹೆ ನಿಮ್ಗಳಿಗೆ ಎಷ್ಟು ಜನಕ್ಕೆ ಇಷ್ಟ ಆಯಿತು ಕೈ ಎತ್ತರೆ ನಾನು ಸಂತೋಷ ಪಡ್ತೇನೆ. ಅದೇ ರೀತಿ ಕೆಲವು ಸಲಹೆಗಳನ್ನ ಕೊಡ್ತೀನಿ. ಈ ಒಂದು ಅದ್ಭುತವಾದಂಥ ಯೋಜನೆ ನೌಕರಿನ ಸೃಷ್ಟಿ ಮಾಡಿದಂತು. ಈಗ ಒಬ್ಬ ಪ್ರಧಾನಿ ಇಷ್ಟು ಕೋಟಿ ಕೆಲಸ ಕೊಡ್ತೀನಿ ಅಂತ ಇವತ್ತು ಒಂದು ಕೊಡಲಿಲ್ಲ. ಆದರೆ ಈ ಪ್ರಧಾನಿ ಬಾಯಿ ಮಾತಲ್ಲಿ ಹೇಳ್ತೇನೆ ಲಕ್ಷಾಂತರ ಕೋಟಿ ಅಂತ ಜನಕ್ಕೆ ಯೋಜನೆ ಮುಖಾಂತರ ಕೆಲಸ ಕೊಟ್ಟ ಅವನ್ನ ನಾವು ಮರಿತೀವಿ. ಬಿಕಾಸ್ ಇದು ಮನುಷ್ಯನ ಸಹಜ ಲಕ್ಷಣಗಳಲ್ಲಿ ಒಂದೇನು ಮರೆಯೋ ಮರೆತೋಗ್ತೀವಿ ಅಂತ. ಇಂಥ ಅದ್ಭುತ ಯೋಜನೆ ಇದ್ದೋಗಿದ್ರೆ ಈ ಸಮಯದಲ್ಲಿ ಏನಾಗ್ತಿತ್ತು ಕಳೆದ 2 ವರ್ಷದಲ್ಲಿ ಇಡೀ ಪ್ರಪಂಚ ಇನ್ನೊಂದು ಇತೋಪಿಯನ್ನು ಇನ್ನೊಂದು ಭಿಕ್ಷೆಗೆ ತಿನ್ನಕ್ಕೂ ಪ್ರತಿ ಜನಕ್ಕೆ ಕೆಲಸ ಆಗೋದು ಈ ಯೋಜನೆ ಇಲ್ದೋಗಿದ್ರೆ. ಅಂತ ಇದರಲ್ಲಿ ಕೂಡ ನೀವು ಶ್ರಮ ವಹಿಸಿ ಕೆಲಸ ಮಾಡಿದ್ದೀರಿ ಬಹಳ ಸಂತೋಷ. ಈಗ ಹೇಳಿದ್ರು ನಾನು ಕೂಡ ಮಾಹಿತಿ ತರಿಸ್ಕೊಂಡೆ. ಮೈಸೂರು ಜಿಲ್ಲೆ
ಕಳೆದ ಒಂದೂವರೆ ವರ್ಷದಲ್ಲಿ ಅದೊಂದು ದೊಡ್ಡ ತಾಪಕಾಲಿಟ್ಟಿದೆ. ನೀವು ಇಂಜಿನಿಯರ್ಸ್ ಎನ್ ಟಿ ಐ ಎಸ್ ಇದ್ದೀರಿ, ಬಹಳ ದೊಡ್ಡ ತಾಪಕ. ಎಷ್ಟೋ 21ನೇ ಸ್ಥಾನದಿಂದ ಏಕಾಏಕಿ 5ನೇ ಸ್ಥಾನಕ್ಕೆ ಬಂದಿದೆ. ನಿಜವಾಗ್ಲೂ ನಿಮಗೆ ಅಭಿನಂದನೆ. ನಾವು ಶಾಶ್ವತವಾಗಿ ಅಲ್ಲಿಯಿಂದ ಡೆಲ್ಲಿವರೆಗೂ ಕೂಡ ಈ ಕಾರ್ಯಕ್ರಮವನ್ನು ಆಲೋಚಿಸಬಹುದು. ಮಹಾತ್ಮ ಗಾಂಧೀಜಿಯವರು ಕಂಡಂತ ಕನಸು ಒಂದು ಗ್ರಾಮವನ್ನು ಕೂಡ ಒಂದು ಅಭಿವೃದ್ಧಿ ಆಗಬೇಕು ಅಂತ ಕೂಡ ಈ ಒಂದು ಯೋಜನೆಯನ್ನ ಮನಮೋಹನ್ ಸಿಂಗ್ ಇದ್ದಂತ ಸಂದರ್ಭದಲ್ಲಿ 2006ರಲ್ಲಿ ತಂದಿದ್ದು ಅಂತ ಕೂಡ ನಮ್ಮ ಅನುರಾಣ್ ಸರ್ ಮಾತಾಡಿದ್ರೆ, ಯಾಕಂದ್ರೆ ಇದು ಕೇಂದ್ರ ಸರ್ಕಾರದ ಇದು ಸೆಂಟ್ರಲ್ ಗವರ್ಮೆಂಟ್ ಫಂಡ್ಸ್ ಸ್ಕೀಮ್ಸ್ ಕೂಡ ಇದು ದುಡ್ಡು ಅನುದಾನ ಅಲ್ಲಿಂದ ಕೂಡ ಬರ್ತದೆ. ಮತ್ತೆ ಸ್ಟೇಟ್ ಗ್ರಾಂಟ್ ಕೂಡ ಇದಕ್ಕೆ ಮ್ಯಾಚಿಂಗ್ ಗ್ರಾಂಟ್ ತಗೊಂಡು ಇದು ಕೆಲಸ ಕಾರ್ಯಗಳನ್ನ ಮಾಡಬಹುದು. ಇದನ್ನ ಹೆಚ್ಚಿನ ಲಾಭವನ್ನು ಕೂಡ ಈ ಒಂದು ಕೋವಿಡ್ ಸಂದರ್ಭದಲ್ಲಿ 2 ವರ್ಷ ಕೋವಿಡ್ ಸಂದರ್ಭದಲ್ಲಿ ಸಾಕಷ್ಟು ಜನ ಈ ಯೋಜನೆಯನ್ನ ಉಪಯೋಗಿಸಿಕೊಂಡು ಸಾಕಷ್ಟು ಜನ ಬದುಕಿದ್ದಾರೆ ಅಂತ ಕೂಡ ಇದ್ರಲ್ಲಿ ಎರಡನೇ ಮಾತಿಲ್ಲ. ಬಹಳಷ್ಟು ಉಪಯೋಗವಾಗಿ ಇವತ್ತು ನಮ್ಮ ಕನಕಪುರದಲ್ಲೂ ಕೂಡ ನೋಡಬಹುದು. ನಾವು ಕೂಡ ಹಿಂದೆ ನಾನು ಶಾಸಕನ ಆಗಿದ್ದಾಗ ಕಳೆದ ಮೊದಲನೇ ಬಾರಿ ಹೋದಂತ ಸಂದರ್ಭದಲ್ಲಿ ಅಲ್ಲಿ ಬಿಲ್ಡಿಂಗ್ ಗಳನ್ನ ಕಟ್ಟಿದ್ದಾರೆ ಎಷ್ಟೋ. ಅದನ್ನ ನಮ್ಮ ಪಂಚಾಯತಿ ವಾರ್ಡ್ ಬಿಲ್ಡಿಂಗ್ ಗಳನ್ನ ಕಟ್ಟಿ, ರಾಜೀವ್ ಗಾಂಧಿ ಸೇವಾ ಕೇಂದ್ರಗಳನ್ನ ಕಟ್ಟಿ ಬಹಳಷ್ಟು ದೊಡ್ಡ ದೊಡ್ಡ ಬಿಲ್ಡಿಂಗ್ ಗಳನ್ನ ಕೂಡ ಅಲ್ಲಿ ಮಾಡ್ಕೊಂಡು ಬಂದಿದ್ದಾರೆ. ಬಹಳ ಉತ್ತಮವಾಗಿ ಕೆಲಸ ಕಾರ್ಯಗಳನ್ನು ಕೂಡ ಅಲ್ಲಿ ನಡೀತಾ ಇದೆ. ಇವತ್ತು ನಾವು ಕೂಡ ಶಾಸಕನಾಗಿ 3-3.5 ವರ್ಷ ಅವಧಿಯಾಗಿದೆ. ಖಂಡಿತವಾಗ್ಲೂ ಪ್ರತಿ ಗ್ರಾಮಕ್ಕೆ ಹೋದಂತ ಸಂದರ್ಭದಲ್ಲಿ ನಾವು ಎಸ್ ಸಿ ಪಿ ಟಿ ಎಸ್ ಪಿ ಗ್ರಾಂಟ್ಸ್ ನ ನಾವು ಬಳಸಿ ಕೆಲಸ ಕಾರ್ಯಗಳನ್ನ ತರ್ತೀವಿ. ಅದು ಜನರಲ್ ಗ್ರಾಂಟ್ಸ್ ಗಳನ್ನ ಕೂಡ ಕೇಳ್ತಾರೆ, ಅಲ್ಲಿಗೆ ಬರೀ ಎಸ್ ಸಿ ಪಿ ಟಿ ಎಸ್ ಪಿ ಯೋಜನೆಯನ್ನ ನೀವು ಕೆಲಸ ಮಾಡ್ತಿದೀವಿ, ಬಟ್ ನಾವು ಕೂಡ ಇಲ್ಲಿ ಇದ್ದೀವಿ, ನಮಗೂ ಕೂಡ ರಸ್ತೆ ಆಗ್ಬೇಕು ಅಂತ ಕೂಡ ಕೇಳ್ತಾರೆ. ಆಗ ನಾವು ಸಂಬಂಧಪಟ್ಟ ಗ್ರಾಮ ಪಂಚಾಯತಿ ಸದಸ್ಯರು ಅಧ್ಯಕ್ಷರುಗಳು ಕೂಡ ನಮ್ಮ ಜೊತೆ ಬರ್ತಾರೆ. ಬಂದ ಸಂದರ್ಭದಲ್ಲಿ ನಾವು ಹೇಳ್ತೀವಿ, ಇದರಲ್ಲಿ ನೀವು ನರೇಗಾದಲ್ಲಿ ಮಾಡ್ಬೋದಲ್ಲ ಮಾಡಿ ಅಂತ ಕೂಡ ನಾವು ಹೇಳ್ತೀವಿ. ಆದ್ರೆ ಕೆಲವೊಂದು ನಮ್ಗೆ ಬಿಲ್ ಆಗಲ್ಲ, ಬಿಲ್ ಬರಲ್ಲ, ಮಾಡಿದ್ರೆ ಬಹಳಷ್ಟು ತೊಂದರೆಗಳು ಇರ್ತದೆ ಅಂತ ಕೂಡ, ತಾಂತ್ರಿಕ ತೊಂದರೆಗಳು ಇರ್ತದೆ ಅಂತ ಕೂಡ ಹೇಳ್ತಾರೆ. ಅದರಿಂದ ದಯಮಾಡಿ ಎಲ್ಲಾರು ಕೂಡ ಎಮ್ ಎಲ್ ಎ ಫಂಡ್ಸ್ ಇಂದ ನಾವು ಕೊಡಕ್ ಆಗಲ್ಲ. ನಮಗ್ ಬರದೆ ಕೇವಲ 50 ಲಕ್ಷ ರೂಪಾಯಿ ₹1 ಕೋಟಿ ಒಳಗಡೆ ಬರ್ತದೆ. ಈ ಸಮುದಾಯ ಭವನಗಳಿಗೆ ರಸ್ತೆಗಳಿಗೆ ನಾವು ಕೊಟ್ಕೊಂಡು ಬರ್ತೀವಿ. ಬಟ್ ಈ ನರೇಗಾದಿಂದ ಎಷ್ಟೋ ಗ್ರಾಮಗಳಿಗೆ ತಮ್ಮ ಒಂದು ಸ್ಕೀಮ್ಸ್ ಗಳನ್ನ ಇಂಪ್ಲಿಮೆಂಟ್ ಮಾಡಿ ಅಭಿವೃದ್ಧಿ ಮಾಡಕ್ಕೆ ಸಾಧ್ಯ ಆಗ್ತದೆ. ತಾವೇನು 2013ರಲ್ಲಿ ನಾವೆಲ್ಲರೂ ಕೂಡ ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಕೆಲಸ ಮಾಡ್ತಿದೀವಿ, ನಮ್ಮ ಪರ್ಮನೆಂಟ್ ಹುದ್ದೆಗೆ ಮಾಡ್ಕೊಡ್ಬೇಕು ಅಂತ ಕೂಡ ತಾವ್ ಕೇಳ್ತಾ ಇದೀರಿ. ಈಗಲೂ ಕೂಡ ನಮ್ಮ ಕೋ ಬ್ರದರ್ ಕೂಡ ಇಲ್ಲೇ ಇದ್ದಾರೆ. ನಾವು ಶಾಸಕರಾದ್ಮೇಲೆ ನಾವು ಅವ್ರಿಗೆ ಒಂದು ಪರ್ಮನೆಂಟ್ ಆಗಿ ಒಂದು ಸರ್ಕಾರಿ ನೌಕರಿ ಕೊಡಿಸ್ಬೇಕು ಅಂತಾನೆ ಕೂಡ ನಾವು ಹೋರಾಟವನ್ನ ಮಾಡ್ತೀವಿ. ಬಟ್ ಬಹಳಷ್ಟು ಕಷ್ಟ ಈಗಿನ ಒಂದು ಕಾಲದಲ್ಲಿ ಒಂದು ಕೆಲಸ ಸಿಗ್ಬೇಕು, ಸರ್ಕಾರಿ ನೌಕರಾಗ್ಬೇಕಂತಂದ್ರೆ ಬಹಳಷ್ಟು ಕಷ್ಟ. ಬಟ್ ಮಂಜಣ್ಣ ಅವ್ರು ಹೇಳ್ದಂಗೆ ನಮ್ಮ ಸರ್ಕಾರ ಬಂದಾಗ ಖಂಡಿತವಾಗ್ಲೂ ಇದ್ರ ಬಗ್ಗೆ ಹೆಚ್ಚಿನ ರೀತಿ ಆಸಕ್ತಿಯನ್ನ ವಹಿಸಿ ತಮ್ಮ ತಾವ್ ಏನ್ ಹೇಳಿದಿರಿ ಅದನ್ನ ಮುಂದಿನ ಸಲಿ ನಮ್ಮ ಸರ್ಕಾರ ಬಂದ ಮೇಲೆ ಖಂಡಿತವಾಗ್ಲೂ ಏನು ತಮ್ಮ ಸಂಘನ ತಾವು ಮುಖಾಂತರ ಏನು ಧೈರ್ಯ ಮತ್ತು ಕಾರ್ಯಕ್ರಮ ಬಿಡುಗಡೆ ಮಾಡಿದ್ದೀನಿ, ಅದಕ್ಕೆ ನಾನು ಅಭಿನಂದನೆ ಸಲ್ಲಿಸಲು ಬಯಸ್ತೀನಿ. ಬಂದಾಗಿ ಮಂಜಣ್ಣ ಅವ್ರು ಹೇಳ್ತಾ ಇರೋ ಕ್ಯಾಲೆಂಡರ್ ಚೆನ್ನಾಗಿರುತ್ತೆ, ಅದು ತುಂಬಾ ಚೆನ್ನಾಗಿ ಕ್ಯಾಲೆಂಡರ್ ಮೂಡ್ ಬಂದಿದೆ, ಕ್ಯಾಲೆಂಡರ್ ಮತ್ತೆ ಡೈರಿ. ಮತ್ತು ತಮ್ಮ ಒಂದು ಕಾರ್ಯವೈಖರಿಗಳ ಬಗ್ಗೆ ಈಗ ಆಲ್ರೆಡಿ ನಮ್ಮ ಸುಬ್ರಹ್ಮಣ್ಯ ಸಾಹೇಬ್ರು ಮತ್ತೆ ನಮ್ಮ ಇವರು ಶಾಸಕರು ಮಾತಾಡಿದ್ದಾರೆ. ಈ ಸಂದರ್ಭದಲ್ಲಿ ನಾನು ತಮಗೆ ಸಲಹೆ ಕೊಡೋದೇನು ಅಂತಂದ್ರೆ, ಏನು ತಾವು ತಮ್ಮ ಒಂದು ಕಾರ್ಯವೈಖರಿಗಳಲ್ಲಿ ಇವತ್ತು ಗ್ರಾಮ ಪಂಚಾಯತಿ ಗ್ರಾಸ್ ರೂಟ್ ಲೆವೆಲ್ ಅಲ್ಲಿ ಯಾರಾದ್ರೂ ಕೆಲಸ ಮಾಡ್ತಾ ಇದ್ದಾರೆ ಅಂತಂದ್ರೆ ಇಂಜಿನಿಯರ್ಸ್ ಇಂಜಿನಿಯರ್ ಗಳಾಗಿ ಅದು ನೀವು ಅಂತ ಹೇಳಲಿಕ್ಕೆ ನಾನು ತುಂಬಾ ಖುಷಿಯಿಂದ ಹೇಳಲಿಕ್ಕೆ ಬಯಸ್ತೀನಿ. ಯಾವುದೇ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲವು ಇಂಜಿನಿಯರ್ಸ್ ಗಳು ಏನು ಸೀಮಿತವಾದ ಕೆಲಸವನ್ನ ಮಾಡಿಕೊಂಡು ಡಿಪಾರ್ಟ್ಮೆಂಟ್ ಅಲ್ಲಿ ಅವರವರ ಇಲಾಖೆಯ ಕೆಲಸವನ್ನ ಮಾಡಿಕೊಂಡು ಅದಕ್ಕೆ ಸೀಮಿತವಾಗಿದ್ರೆ, ನೀವು ಎಲ್ಲಾ ಇಲಾಖೆಯ ಕಾರ್ಯಕ್ರಮಗಳನ್ನ ಅನುಷ್ಠಾನ ಮಾಡಲಿಕ್ಕೆ ನರೇಗಾದಿಂದ ಎಲ್ಲಾ ಇಲಾಖೆಯ ಬಗ್ಗೆ ತಿಳ್ಕೊಂಡು ನೀವು ಗ್ರಾಸ್ ರೂಟ್ ಲೆವೆಲ್ ಅಲ್ಲಿ ಆ ಗ್ರಾಸ್ ರೂಟ್ ಲೆವೆಲ್ ಇರುವಂತಹ ಜನಗಳಿಗೆ ತಾವು ಏನ್ ಮಾರ್ಗದರ್ಶನ ಕೊಟ್ಟು ಕೆಲಸ ನಿರ್ವಹಿಸ್ತಾ ಇದ್ದೀರಿ, ಅದಕ್ಕೂ ಕೂಡ ನಾನು ನಿಮ್ಗೆ ಅಭಿನಂದನೆ ಸಲ್ಲಿಸಲಿಕ್ಕೆ ಬಯಸ್ತೀನಿ. ಈ ಒಂದು ಸಂದರ್ಭದಲ್ಲಿ ತಮಗೂ ಗೊತ್ತಿದೆ, ಎಲ್ಲರಿಗೂ ಗೊತ್ತಿದೆ, ವ್ಯವಸ್ಥೆಗಳ ಬಗ್ಗೆ ನಾವು ಮಾತಾಡಕ್ ಹೋದ್ರೆ ಹೀಗಾಗಿ ಅದು ಎಲ್ಲೋ ಒಂದ್ ಕಡೆ ತಪ್ಪಾಗ್ತದೆ. ನರೇಗಾ ಸ್ಟ್ರಕ್ಚರ್ ಏನಿದೆ ಅದರ ಒಂದು
ನಾವು ಕೆಲಸ ಮಾಡಬೇಕಾಗಿರುವಂತ ರೀತಿ ನೀತಿಗಳು ಏನಿದ್ದಾವೆ ಅದಕ್ಕೂ ನಾವು ಮಾಡ್ತಾ ಇರುವಂತದ್ದಕ್ಕೂ ವ್ಯತ್ಯಾಸಗಳು ಇದೆ ಅಂತ ನಿಮಗೂ ಗೊತ್ತಿದೆ ನಮಗೂ ಗೊತ್ತಿದೆ ಆದ್ರೆ ಶಾಸಕರು ಎಲ್ಲಾ ಕಡೆ ಸಂಸದರು ಇರಬಹುದು ಶಾಸಕರು ಇರಬಹುದು ಎಂಎಲ್ಸಿ ಗಳು ಇರಬಹುದು ಯಾರು ತಮ್ಮ ಒಂದು ಕಾರ್ಯವೈಖರಿಗಳ ಬಗ್ಗೆ ನಿಮ್ಮನ್ನ ತುಂಬಾ ಹತ್ತಿರ ತಗೊಂಡು ಕೆಲಸ ಮಾಡುವಂತದ್ದು ಮಾಡ್ಲಿಕ್ಕೆ ಹೋಗಲ್ಲ ಯಾಕಂತಂದ್ರೆ ನೇರವಾಗಿ ತಾವು ಜನರ ಜೊತೆ ಅಲ್ಲಿ ನಿಮ್ಮ ಟಿಐ ಗಳು ಮತ್ತೆ ಇನ್ನೊಬ್ಬರು ಅಸಿಸ್ಟೆಂಟ್ ಗಳು ಇರ್ತಾರೆ ಡಿಎಂಟಿ ಗಳು ಇರ್ತಾರೆ ಅವರು ಕೂಡ ಅಲ್ಲಿ ಗ್ರಾಮಾಂತರ ಪ್ರದೇಶದಲ್ಲಿ ಅಲ್ಲಿ ಹುಡುಕಿ ನೀವು ಡಿಎಂಟಿ ಅಲ್ಲ ನೀವು ಕೋಆರ್ಡಿನೇಟರ್ ಡಿಎಂಟಿ ಎಲ್ಲ ಕೋಆರ್ಡಿನೇಟ್ ಮಾಡಿಕೊಂಡು ಯಾರಿಗೆ ಕೆಲಸ ಕೊಡಬೇಕು ಯಾರಿಗೆ ಕೆಲಸ ಕೊಡಬಾರದು ಎಷ್ಟು ಪ್ರಮಾಣದ ಕೆಲಸ ಇರಬೇಕು ವೈಯಕ್ತಿಕ ಕೆಲಸವೋ ಇಲ್ಲ ಅಂತ ಹೇಳಿ ಮೈಸೂರು ಜಿಲ್ಲಾ ನರೇಗಾ ನೌಕರ ಸಂಘದ ಅಧ್ಯಕ್ಷ ನಾವು ಇವತ್ತು ಡೈರಿ ಬಿಡುಗಡೆ ಮತ್ತು ಇದು ಕಾರ್ಯಕ್ರಮ ಇಟ್ಕೊಂಡಿದ್ವಿ ಎಲ್ಲ ಶಾಸಕರೆಲ್ಲ ಬಂದಿದ್ರು ನಮ್ಮ ಎಲ್ಲ ಒಂದು ಏನು ಕೇಳ್ತಿದ್ವಿ ಅಂದರೆ ಒಂದು ಏನು 8 ರಿಂದ 10 ವರ್ಷದಿಂದ ಎಲ್ಲರೂ ಕೆಲಸ ಮಾಡ್ತಾ ಇದ್ವಿ ಬಟ್ ನಮ್ಮ ಸೇವಾ ಭದ್ರತೆ ಇಲ್ಲ ಹೊರಗುತ್ತಿಗೆ ಅದರ ಮೇಲೆ ಕೆಲಸ ಮಾಡ್ತಾ ಇದ್ವಿ ನಮಗೆ ಸರಿಯಾದ ಪ್ರತಿ ತಿಂಗಳು ಸರಿಯಾಗಿ ಸಂಬಳ ಆಗ್ತಾ ಇಲ್ಲ ESI PF ಸರಿಯಾಗಿ ಕೊಡ್ತಾ ಇಲ್ಲ ನಮಗೆ ಆ ಒಂದು ಇದರಿಂದ ನಾವೇನಲ್ಲ ಈಗ NRAG ಸ್ಕೀಮಲ್ಲಿ ಈಗ ನಾವು ಇಷ್ಟೊಂದು ಇಂಪ್ಲಿಮೆಂಟ್ ಆಗ್ತಾ ಇದೆ ಇಡೀ ದೇಶದಲ್ಲಿ ರಾಜ್ಯ ನಂಬರ್ 1 ಸ್ಥಾನದಲ್ಲಿದೆ NRAG ಸ್ಕೀಮಲ್ಲಿ ಮೈಸೂರು ಡಿಸ್ಟಿಕ್ಕು 5 ಸ್ಥಾನದಲ್ಲಿದೆ ಇಷ್ಟೆಲ್ಲ ಕೆಲಸಗಳಾಗ್ತಾಯಿದ್ರೆ ಬಟ್ ನಮ್ಮ ಸಿಬ್ಬಂದಿಗಳಿಗೆ ಸೇವಾ ಭದ್ರತೆ ಇಲ್ಲ ಸೊ ಆ ಒಂದು ಹಿನ್ನೆಲೆಯಲ್ಲಿ ನಾವು ಸರ್ಕಾರದಿಂದ ಕೇಳ್ಕೊಳ್ಳೋದ್ರೆ ನಮಗೆಲ್ಲ ಒಂದು ಸೇವಾ ಭದ್ರತೆ ಒಪ್ಪಿಸ್ಕೊಡಿ ಅಂತೇಳಿ ಈ ಮೂಲಕ ಕೇಳ್ಕೊತಾ ಇದ್ದೀವಿ ಅವ್ರಿಗೆ ಈಗ ಅಲ್ಲಿ ಮನವಿ ಸಲ್ಲಿಸಿದ್ರೆ ಸರ್ ಮನವಿ ಸಲ್ಲಿಸಿದ್ದೀವಿ ಇವರು ಈಶ್ವರಪ್ಪ ಸಾಹೇಬರು ಒಪ್ಕೊಂಡಿದ್ದಾರೆ ಖಂಡಿತ ಮಾಡ್ಕೊತೀವಿ ಅಂತೇಳಿ ಪ್ರೋಸ್ಟ್ರಾಗ್ತಾಯಿದೆ ಎಲ್ಲರೂ ಯಾವ್ಯಾವ ಹುದ್ದೆ ಅಂದರೆ ಎಲ್ಲ ಈಗ ನಾವು ಏನಂದರೆ ಟೆಕ್ನಿಕಲ್ ಅಸಿಸ್ಟೆಂಟ್ ಅಂತ ಇಂಜಿನಿಯರ್ಸ್ ಅಂತಿದ್ದೀವಿ ಮತ್ತು ಅಗ್ರಿಕಲ್ಚರ್ಗೆ ಅಸಿಸ್ಟೆಂಟ್ ಅಂತಿದ್ದಾರೆ ಹಾರ್ಟಿಕಲ್ಚರ್ಗಿದ್ದಾರೆ ಮತ್ತು ಇವಾಗ ಆ ಟೆಕ್ನಿಕಲ್ ಕೋಆರ್ಡಿನೇಟರ್ ಅಂತ ತಾಲೂಕು ಒಬ್ಬರು ಟೆಕ್ನಿಕಲ್ ಕೋಆರ್ಡಿನೇಟರ್ ಇದ್ದಾರೆ ಮತ್ತು ಐಸಿ ಕೋಆರ್ಡಿನೇಟರ್ ಅಂತೇಳಿ ಅವ್ರು ಬೇರೆ ಇದ್ದಾರೆ ಈಗ ಸಿಬ್ಬಂದಿ ಮೊದಲು ನಾವು ಸ್ಟಾರ್ಟಿಂಗು 2013 ಇಸ್ವಿಲಿ ಬಂದಾಗ ಅವರಿಗೆ ಇಂಜಿನಿಯರ್ಸ್ ಮಾತ್ರ ಅಪಾಯಿಂಟ್ ಆಗಿದ್ವಿ ಇವಾಗ ಎಲ್ಲ ಥರದ ಕ್ಯಾಟಗರಿದು ಇದು ಮಾಡ್ತಾರೆ ಅಪಾಯಿಂಟ್ಮೆಂಟ್ ಆಗಿದ್ದಾರೆ ಸೊ ಅದರಿಂದ ಇವಾಗ ಅವಶ್ಯಕತೆ ತುಂಬ ಇದೆ ಅದರಿಂದ ದಯವಿಟ್ಟು ಸರ್ಕಾರ ನಮ್ಮ ಇದಕ್ಕೆ ನಮಗೆಲ್ಲ ಆಮೇಲೆ ಇಡೀ ರಾಜ್ಯದಲ್ಲಿ 2500 ಜನ ನಾವು ಈ ಒಂದು ನರೇಗಾ ಸ್ಕೀಮಲ್ಲಿ ಕೆಲಸ ಮಾಡ್ತಾರೆ ಸೊ ಅವ್ರಿಗೆಲ್ಲ ಒಂದು ನಮಗೆ ಒಂದು ಪದ್ಧತಿ ಒಂದು ಸೊಸೈಟಿ ಅಂತೇಳಿ ಏನೋ ಪರ್ಮನೆಂಟ್ ಮಾಡಿದ್ರು ನಮಗೆ ತುಂಬ ಇದಾಗಿ ಸಹಾಯ ಆಗುತ್ತೆ ಸೊಸೈಟಿ ಅಂತೇಳಿ ಸೊಸೈಟಿ ಫಾರ್ಮೇಷನ್ ಆಗ್ತಾಯಿದೆ ಅದನ್ನು ಈಶ್ವರಪ್ಪ ಸಾಹೇಬರು ಒಪ್ಕೊಂಡು ಅದನ್ನು ಪ್ರೋಸೆಸ್ ಮಾಡ್ತಾಯಿದ್ದಾರೆ ಪರ್ಮನೆಂಟ್ ಮಾಡಿದ್ರು ನಮ್ಗೆ ಇನ್ನೂ ಅನುಕೂಲ ಆಗುತ್ತೆ ಅದಕ್ಕೆ ಸರ್ಕಾರಕ್ಕೆ ಈ ಮೂಲಕ ನಾವು ಮನವಿ ಸಲ್ಲಿಸ್ತೇವೆ ಸುಗಂಧ ರಾಜ್ ಅಂತೇಳಿ ಏನಾಗಿದೆ ಮೈಸೂರು ಡಿಸ್ಟಿಕ್ ಪ್ರೆಸಿಡೆಂಟ್ ನರೇಗಾ ಯೂನಿಯನ್ ಪ್ರೆಸಿಡೆಂಟ್ ನಾನು ಹುಣಸೂರಲ್ಲಿ ತಾಲೂಕು ಪಂಚಾಯತಿ ಲಕ್ಷ್ಮೀಗಾರಿ ಕೆಲಸ ಮಾಡ್ತೇನೆ ಗರಿ ನಿಮ್ಮ ಮನದಾಳದ ಗರಿ